ತುಂಬಾ ಖುಷಿ ಆಗ್ತಿದೆ ನೀವು ಇಲ್ಲಿರೋದು ನಿಮ್ಮ ಶ್ರೀಮತಿ ಅವರು ಬಂದಿದ್ದಾರೆ ನಮಸ್ಕಾರ ಅಮ್ಮ ನೀವು ನೀನಾಸಂ ನಲ್ಲಿ ಪದವೀಧರರಾಗಿದ್ದಿರಿ ಆನಂತರ ರಂಗವನ್ನ ಅಂತರಂಗದ ಭೂಮಿಕೆ ಮಾಡ್ಕೊಂಡ್ಬಿಟ್ರಿ ನೀವು ರಂಗಭೂಮಿಯನ್ನ ಅಂತರಂಗ ಭೂಮಿಕೆ ಮಾಡ್ಕೊಂಡ್ಬಿಟ್ರಿ ಆಮೇಲೆ ಅದರ ಹಿಂದೆ ಹೋದ್ರಿ ಈಗ ಧಾರವಾಡ ಬೆಳಗಾವಿ ಉತ್ತರ ಕರ್ನಾಟಕದಲ್ಲಿ ನನಗೆ ಒಂದೇ ಬಿವಿ ಕಾರಂತರ ನಿಮ್ಮ ಒಡನಾಟ ಇತ್ತಲ್ಲ ಹೌದು ಸರ್ ಅದು ಬಿವಿ ಕಾರಂತ ಒಂದು ಶಕ್ತಿ ಹೌದು ಅವರನ್ನ ಹತ್ತಿರ ನೋಡಿದಿರಿ ಅವರಿಂದ ನೀವು ಅತ್ಯಂತ ಅಚ್ಚಳಿಯದೆ ಹೆಕ್ಕಿದಂತದ್ದು ಅವರು ಕಲಿಸಿದಂತದ್ದಲ್ಲ ನೀವೇ ನೋಡಿ ಕಲಿತಂತದ್ದು जानपद रंगभूम आगे वृत्ति रंगभूम संगीत परंपर उल्ला चटविक बहुत गंभीर वाद संगीत प्रेक्षक बरत बट हव्यासी रंगभूम अथवा नम सिनेमा बदकु तास नमक अवधियोग ना स्थित नम संगीत कूड़ा इले भाषे आगे कारंत ಇದನ್ನ ನಾ ಕಲ್ತದ್ದು ಸಂಗೀತ ಕೂಡ ಇಲ್ಲಿ ಒಂದು ಭಾಷೆಯಾಗಿ ಪರಿವರ್ತನೆಗೊಳ್ಳಬೇಕು ಇಲ್ಲಾದ್ರೆ ಸಂಗೀತಕ್ಕೆ ರಂಗಭೂಮಿಯೊಳಗೆ ಬೆಲೆ ಸಿಗೋದಿಲ್ಲ ಮುಂದಿನ ರಂಗಭೂಮಿಯೊಳಗೆ ಅದು ಎಂತ ಕರೆಕ್ಟ್ ಆಗಿ ಅನಿಸ್ತದೆ ಅಂದ್ರೆ ಒಂದು ಉದಾಹರಣೆ ಹೇಳಬೇಕಂದ್ರೆ ಚಂದ್ರಶೇಖರ ಕಂಬಾರ ಅವರ ಒಂದು ಜೋಗಮಾರ್ ಸ್ವಾಮಿ ನಾಟಕದ ಒಂದು ಹಾಡನ್ನ ನೀವು ನೋಡಿ ಧರೆಯ ಮೇಗಡೆ ಮೆರವ ಶಿವಪುರ ದರಸು ನಾಗರ ರಾಯ ತೀರಲು ಅರಸಿ ಮಾಯಾವತಿಯು ಧರ್ಮದಿ ರಾಜ್ಯವಾಳಿರಲು ಇದು ಲೈನ್ಸ್ ಧರೆಯ ಮೇಗಡೆ ಅರಸೊಬ್ಬ ಸಾಯಿತನ ಅರಸಿಮಾಯವತಿ ಧರ್ಮದ ರಾಜ್ಯ ಆಳತಳು ಅಂತ ಹೇಳಬೇಕಾಗಿತ್ತು ಆ ಹಾಡನ್ನ ನಾವು ಸಂಗೀತ ಕಳವಡಿಸಿಬಿಟ್ವಿ ಕ್ಲಾಸಿಕಲ್ ಸಂಗೀತಕ್ಕೆ ಅಂದ್ರೆ ತರೆಯ ಮೇಗಳೆ ಮರಮ ಶಿವಪುರ ಈ ತರದ ಇದು ಕಲಾವತಿಯಲ್ಲಿ ಬೇರೆ ಬೇರೆ ರಾಗದಲ್ಲಿ ಅದನ್ನ ಏನೇನೋ ಮಾಡಿ ಒಂದೊಂದು ತಾಸ ಹಾಡುವಂತ ಕೆಪಾಸಿಟಿ ಇದ್ದ ಸಂಗೀತಗಾರರು ಅದೆಷ್ಟೋ ಅದ ಆದರೆ ರಂಗಭೂಮಿಯಲ್ಲಿ ಸಿಗತಕ್ಕಂತ ಎರಡೇ ಎರಡು ತಾಸಿನಲ್ಲಿ ನಾವು ಈ ಹಾಡನ್ನು ಯಾವ ರೀತಿ ಕೊಡಬೇಕು ಅದು ಭಾಷೆಯಾಗಿ ಪರಿವರ್ತನೆ ಮಾಡಬೇಕು ಅದು ಸಂಗೀತ ಆಗಿ ಕೇಳಬೇಕು ಅದರಿಂದ ಆ ನಾಟಕದ ಒಂದು ವಿಷಯನೂ ಗೊತ್ತಾಗಿರಬೇಕು ಅದಕ್ಕೆ ಅದರ ಹೆಂಗ ಹೇಳಬೇಕು ಧರೆಯ ಮೇಗಳೆ ಮೆರವ ಶಿವಪುರ ಇದು ಧರೆಯ ಮೇಗಳೆ ಮೆರವ ಶಿವಪುರ ದರಸು ನಾಗರ ರಾಯ ತೀರಲು ಧರ್ಮದಿ ರಾಜ್ಯವಾಳಿರಲು ಈ ತರದ ರೀತಿಯೊಳಗೆ ಹೇಳಿದ್ರೆ ಎಷ್ಟು ಸ್ಪಷ್ಟವಾಗಿ ನಮ್ಮ ಜನಕ್ಕೆ ತಿಳಿತದೆ ಸಂಗೀತ ಕೂಡ ಈ ಬದಲಾವಣೆ ಒಳಕೊಂತ ಮುಂದಿನ ನಮ್ಮ ಹವ್ಯಾಸಿ ರಂಗಭೂಮಿ ಆಗಲಿ ಬರಬರ್ತ ಸಮಕಾಲೀನ ರಂಗಭೂಮಿಯಲ್ಲಿ ಆಗಲಿ ಈ ಬದಲಾವಣೆಯನ್ನು ತರದೇ ಇದ್ರೆ ರಂಗ ಸಂಗೀತಕ್ಕೆ ಉಳಿವಿಲ್ಲ ಅಂತಕ್ಕಂತ ಮಾತು ಹೇಳ್ತಿದ್ರು ಅದನ್ನೇ ನಾನು ಮುಂದುವರಿಸಿಕೊಂಡು ಬಹಳಷ್ಟು ಎಕ್ಸ್ಪರಿಮೆಂಟ್ ಅದರಲ್ಲಿ ಸಂಗೀತ ದಿಂದ ಭಾಷೆಗೆ ಅರ್ಥ ಬರಬೇಕು ಅನ್ನೋದೇ ಯಾವ ರೀತಿ ಸಂಗೀತಕ್ಕೂ ಕೂಡ ಒಂದು ಅರ್ಥ ಅದನ್ನು ಎಷ್ಟು ಚಿಕ್ಕ ಟೈಮ್ ನಲ್ಲಿ ಅವರು ಡೆಮಾನ್ಸ್ಟ್ರೇಷನ್ ಮಾಡಿದ್ರು ಅಂದ್ರೆ ಯಾವ ಸಂಗೀತ ಎಲ್ಲಿ ಹಾಗೆ ಇರಬೇಕು ಅನ್ನೋದಕ್ಕೆ ಒಂದು ಉದಾಹರಣೆ ಕೊಟ್ರು ಅವರು ಆಲ್ ದಿ ಮ್ಯೂಸಿಕ್ ಕ್ಯಾನಾಟ್ ಬಿ ದಿ ಸೇಮ್ ಇನ್ ಆಲ್ ದಿ ಪ್ಲೇಸಸ್ ಸಿನಿಮಾಗೆ ಏನು ಮಾಡ್ತೀವಿ ನಾವು ನಾಟಕ ರಂಗಕ್ಕೆ ಏನು ಮಾಡಬೇಕು ಹರಿಕಥೆಗೆ ಏನು ಮಾಡಬೇಕು ರಂಗಭೂಮಿಯಲ್ಲಿ ಏನು ಮಾಡಬೇಕು ಬೀದಿ ಭಾಗವತದಲ್ಲಿ ಏನು ಮಾಡಬೇಕು ಅದಕ್ಕೆಲ್ಲ ಕೂಡ ವಾಲ್ಯೂಮ್ ನಲ್ಲಿ ಕೊಡೋದರಲ್ಲಿ ಟೈಮ್ ಶೇಪ್ ನಲ್ಲಿ ಎಲ್ಲ ಕೂಡ ವ್ಯತ್ಯಾಸಗಳಿವೆ ಎಂತಹ ಅದ್ಭುತವಾದ ವಿಶೇಷಗಳು ನಮ್ಮ ಸಂಗೀತದಲ್ಲಿ ಮಾತ್ರನೇ ಇವೆ ಸರ್ ಎಷ್ಟು ಪರಿಣಾಮಗಳು ನಮ್ಮ ಸಂಗೀತಕ್ಕೆ ಅದ್ಭುತವಾದ ವಿಷಯಗಳು ಅದರಿಂದ ಒಂದು ಅದ್ಭುತವಾದ ಪರಿಣಾಮಕ್ಕೆ ಕಾರಣಕರ್ತವಾದ ಇವರು ಈ ದಿನ ನಮ್ಮ ಮಧ್ಯದಲ್ಲಿ ಬಂದು ನಿಮ್ಮ ಪಕ್ಕದಲ್ಲಿ ಕೂತ್ಕೊಳ್ಳಿರೋದು ನಮಗೆ ತುಂಬಾ ಸಂತೋಷವಾಗಿದೆ ರಾಯರೇ ಇಂತಹ ನಾನು ಇಲ್ಲಿಂದ ಬಂದವನು ಕರ್ನಾಟಕ ಜನರು ನನಗೆ ನನ್ನ ಪ್ರೀತಿಸಿ ಸಿನಿಮಾಗಳಲ್ಲಿ ಹಾಡುಗಳನ್ನು ಹಾಡೋಕೆ ಒಂದು ಅವಕಾಶ ಕೊಟ್ಟರು ಅದನ್ನ ಇಟ್ಕೊಂಡು ನಾನು ಬಾಳ್ತಾನೆ ಇದ್ದೆ ಆದರೆ ಈ ಕಾರ್ಯಕ್ರಮಕ್ಕೆ ಬಂದ ಮೇಲೇನೆ ಇಂತಹ ಮಹಾನುಭಾವರನ್ನೆಲ್ಲ ಒಂದು ಭೇಟಿಯಾಗೋದಕ್ಕೆ ಒಂದು ಅವಕಾಶ ಸಿಗುತ್ತು ಆಳವಾದ ಕನ್ನಡ ಸಂಸ್ಕೃತಿಯನ್ನು ಕಲಿಯೋಕೆ ನನಗೆ ಒಂದು ಅವಕಾಶ ಸಿಗುತ್ತೆ ಇಂತಹ ಅದ್ಭುತ ಕಲಾವಿದರಿಗೆ ದಯವಿಟ್ಟು ಒಂದು ಸತ್ತಿ ಚಪ್ಪಾಳೆ ಜಾಸ್ತಿ ಹೇಳ್ಕೊಟ್ಟಿ ನಿಮ್ಮ ಪ್ರೀತಿಯನ್ನು ಆಶೀರ್ವಾದವನ್ನು ಅಭಿಮಾನವನ್ನು ತೋರಿಸೋಣ ಶುಭಂ ಭೂಯಾತ್ ಸರ್ ಇವತ್ತು ವಿಶೇಷ ಮಾತು ಇವರದೇ ಆಗಬೇಕು ಸರ್ ಮತ್ತೇನಿಲ್ಲ ಒಂದು ಪ್ರಶ್ನೆ ನನಗೆ ಈ ಲೆಗ್ ಹಾರ್ಮೋನಿಯಂ ಇದೆಲ್ಲ ಸರ್ ಕಾಲಿನ ಪೇಟಿ ಅಂತ ಹೇಳಿ ಕಾಲಿಂದ ಬಾರಿಸೋದು ಅದಕ್ಕೆ ಮುಂದೆ ಹೀಗೆ ಹೊಸದ ಆಕಾರದ ಇರ್ತದೆ ನಾಟಕ ಕಂಪನಿಯಲ್ಲಿ ನೋಡ್ತಾ ಇದ್ವಿ ಅವುಗಳ ಇಂದಿನ ಸ್ಥಿತಿಗತಿ ಏನು ಯಾಕಂದ್ರೆ ನೀವು ಹಾರ್ಮೋನಿಯಂ ಮೇಸ್ಟ್ರು ಒಂದರ ಅರ್ಥದಲ್ಲಿ ಮತ್ತು ಉತ್ತರ ಕನ್ನಡದ ರಂಗಭೂಮಿಯಲ್ಲಿ ಲೆಗ್ ಹಾರ್ಮೋನಿಯಂ ಇಲ್ಲದೆ ಯಾವ ನಾಟಕನೂ ಆಗಿದ್ದಿಲ್ಲ ಹೌದೌದು ಯಾವತ್ತೂ ಸಾಧ್ಯ ಇಲ್ಲ ಈ ದೊಡ್ಡಾಟ ಸಣ್ಣಾಟ ಶ್ರೀಕೃಷ್ಣ ಪಾರಿಜಾತ ರಾಧಾನಾಟ
ಈ ಕೃಷ್ಣ ಪಾರ್ಜಾತ ಅಂತಂದ್ರೆ ನಮ್ಮ ಯಕ್ಷಗಾನಗಳಲ್ಲಿ ಯಕ್ಷಗಾನದಲ್ಲಿ ಒಂದು ಶ್ರುತಿ ಇತ್ತು ಸಾಕು ಅವರು ಬಳಸಬಹುದು. ನಮ್ಮ ದೊಡ್ಡಾಟ ಸನ್ನಾಟಕ್ಕೆ ಮಾತ್ರ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬರ್ತಕ್ಕಂಥ ರಾಧಾನಾಟ ಸಂಗ್ಯಾಬಾಳ ಇವಕ್ಕೆಲ್ಲ ಕಾಲ್ಪೆಟಿಗೆ ಅಂದ್ರೆ ನೀವು ಹೇಳಿದಂಗೆ ಲೆಗ್ ಹಾರ್ಮೋನಿಯಂ ಅದೇ ಬೇಕಾಗ್ತಿತ್ತು. ಅದನ್ನ ಯಾಕಂತಂದ್ರೆ ವಿಶೇಷವಾಗಿ ಮೊಟ್ಟ ಮೊದಲು ಇವೆಲ್ಲ ಸಲಕರಣೆಗಳಿಲ್ಲ, ಇದಕ್ಕೆ ಸಾಮಾನ್ಯವಾದ ಮಾತು ವೇದಿಕೆ ಮೇಲೆ ಯಾವುದೋ ಮೂಲೆಯಲ್ಲಿ ಕಲಾವಿದ ತನ್ನ ಹಾಡುಗಳನ್ನು ಹಾಡಬೇಕಾಗಿತ್ತು, ಅವನಿಗೆ ಅದು ಸೌಂಡ್ ಕೇಳಬೇಕಾಗಿತ್ತು, ಅದು ಅಬ್ಬರದಿಂದ ಬರೋದ್ರಿಂದ ಅವ್ನಿಗೆ ಈಸಿ ಆಗ್ತಿತ್ತು, ಹಿಂಗೆಲ್ಲ ಬಳಸ್ಕೊಂಡಂಥದ್ದು. ಈ ಕಾಲ ಬದಲಾವಣೆ ಆದಂಗೆ ಕೈಪೆಟಿಗೆ ಮೇಲೆ ಎಲ್ಲ ಕೆಲಸ ಮುಗಿದ್ ಬಿಡತ್ತವು. ಯಾಕಂದ್ರೆ ಲೆಗ್ ಹಾರ್ಮೋನಿಯಂ ಬಹುಶಃ ನಿಮಗೆ ಹೇಳಬೇಕಾದ್ರೆ ಉತ್ತರ ಕರ್ನಾಟಕದಾಗ ಸಾವಿರಾರು ಲೆಗ್ ಹಾರ್ಮೋನಿಯಂಗಳು ಇದ್ದವು. ನಾನು ನೋಡಿದಂಗೆ ಈಗ ನಮ್ಮ ಊರಲ್ಲಿ ಪ್ರತಿ ಬೈಲೂರು ಅಂತ ಒಂದು ಒಂದು 10,000 ಜನಸಂಖ್ಯೆ ಊರು ನನ್ನ ಊರು, ಅಲ್ಲಿ ಸುಮಾರು ಒಂದು 50 ಲೆಗ್ ಹಾರ್ಮೋನಿಯಂ ಇದ್ದವು. ಪ್ರತಿ ಒಂದು ಓಣಿಯಲ್ಲಿ ಇವರು ಸಂಗ್ಯಾಬಾಳ ಮಾಡಿದ್ರು, ಇವರು ರಾಧಾನಾಟ ಆಟ ಮಾಡೋರು. ಯಾಕಂದ್ರೆ ಅಂತ ಅದ್ಭುತವಾದ ಸಂಗೀತ ಕೊಟ್ಟಂತ ಆಟಗಳು. ಈಗ ನಿಮ್ಗೆ ಗೊತ್ತಿದೆ ಸಂಗ್ಯಾ ರಾಧಾನಾಟದ ಹಾಡು ಸಿನಿಮಾ ಕೂಡ ಬಳಸಿದ್ರು ಕಂಬಾರವರು, ಗೊತ್ತಿದೆ. ಇವ ಯಾವ ಊರಿನ ಮಾವಾಯಿ ಚಲುವ ನಡೆಯ ಹುಡುಗನ, ಈ ದಾಟಿ ನಮ್ಮ ರಾಧಾನಾಟದ ದಾಟಿ. ಇದು ಏನ್ ಚಂದ ಕಾಣಿಸ್ತತಿ ಊರ ನಡೆಯವ್ವ ಗೋಕಿಲ, ಏನು ಚಂದ ಕಾಣಿಸ್ತತಿ ಅಗಸಿ ಕತ್ತಿಸಾರ ಮಾಸಿ, ಏನ ಚಂದ ಕಾಣಿಸ್ತತಿ ಊರ ನಡೆಯವ್ವ ಗೋಕಿಲ. ಇಂಥ ಹಾಡುಗಳನ್ನ ಜಬರ್ದಸ್ತ್ ಸ್ಟೇಜ್ ಮೇಲೆ ಹಾಡುವಂತ ಕಲಾವಿದರು. ಆಮೇಲೆ ಕೃಷ್ಣ ಪಾರ್ಜಿತಕ್ಕೆ ನಾವು 120 ಹಾಡು ಹಾಡಿ 2 ತಾಸಿನೊಳಗೆ 18 ಜನ ನಾನು ಕರ್ಕೊಂಡ ಭಾಗವತಾಗಿ ಕೆಲಸ ಮಾಡ್ತೀನಿ. 120 ಹಾಡುಗಳನ್ನು ಹಾಡಿ ಈಗಾದರೂ ಈ ಸ್ಟೆಮಿನಾ ಉಳಿಬೇಕಾದ್ರೆ ಕಲಾವಿದನಿಗೆ ಲೆಗ್ ಹಾರ್ಮೋನಿಯಂ ಅವಶ್ಯಕತೆ. ಕ್ಷಣ ಕ್ಷಣಕ್ಕೂ ಬರ್ತಕ್ಕಂಥ ಹಾಡುಗಳು, ಕ್ಷಣ ಕ್ಷಣಕ್ಕೂ ಬೇರೆ ಬೇರೆ ರಾಗಗಳಲ್ಲಿ ಬರ್ತಕ್ಕಂಥ ಹಾಡುಗಳನ್ನು ಆ ಪೇಟಿ ಮಾಸ್ತರ ಎತ್ತಿಕೊಡಬೇಕು, ಇಲ್ಲಾಂದ್ರೆ ತೊಂದರೆ ಬಹಳ. ನಮಗೆ ನೋಟ್ ತಗೋಳ ಕೂಡ ವೇಳೆ ಇರೋದಿಲ್ಲ. ಹೌದ್ ಸರ್, ಎರಡು ಕೈಯಿಂದ ಈ ಎರಡು ಪಟ್ಟಿಯೊಳಗೆ ಅಗ್ದಿ ಆರಾಮಾಗಿ. ನಮ್ಮಲ್ಲಿ ಒಬ್ಬ ವಿಚಿತ್ರ ವ್ಯಕ್ತಿ ಈಗ ಬಹುಶಃ ಸಿಗ್ತಾನೆ, ಇನ್ನೊಮ್ಮೆ ಸಾಧ್ಯ ಆದ್ರೆ ನನಗೂ ನಿಮಗೂ ಎಲ್ಲ ಟೈಮ್ ಸಿಕ್ಕರೆ ನಿಮ್ಮನ್ನ ಭೇಟಿ ಮಾಡಿಸ್ತೇನೆ. ಆ ಪೇಟಿ ಹಿಂಗೆ ಡಬ್ ಹಾಕಿ ರಿವರ್ಸ್ ಅವನಿಗೆ ಯಾವ ಸೂರುಗಳಿಲ್ಲ, ಕೈ ಏನೇ ಅದನ್ನು ಗುರ್ತ ಮಾಡ್ಕೊಂಡ್ಬಿಟ್ಟು ಅಷ್ಟು ಎಕ್ಸ್ಪರ್ಟ್. ಬೇಕಾದ ಹಾಡು ಆಡಿದ್ರು ಬಸ್ಸಂತ ಎಕ್ಸ್ಪರ್ಟ್ಸ್, ಎಷ್ಟು ದುಡಿದಿದ್ರು ಅವರು. ಅಂತ ಲೆಗ್ ಹಾರ್ಮೋನಿಯಂ ದುರ್ದೈವಕ್ಕೆ ಈಗ ಅಲ್ಲೊಂದು ಇಲ್ಲೊಂದು ಸಿಗತ್ತವು. ಆಮೇಲೆ ಅದನ್ನು ಮಾಡುವಂಥ ಕಲಾವಿದರು ಕೂಡ ಬಹಳಷ್ಟು ಕಡಿಮೆ. ಆಮೇಲೆ ಅದನ್ನು ಬಳಸುವಂಥ ಪ್ರಕ್ರಿಯೆನೇ ಕಡಿಮೆ ಆಗಿಬಿಟ್ಟದೆ. ಯಾಕಂದ್ರೆ ನಾವು ಈ ಕೃಷ್ಣ ಪಾರ್ಜಾತೊಳಗೆ ಏನು ಮಾಡತ್ತೀವಿ ಸರ್ ಅಂದರೆ ಎಲ್ಲ ಹೊತ್ಕೊಂಡು ಹೋಗೋದು. ಆಮೇಲೆ ನಮ್ಮ ಕಲಾವಿದರ ಭವನೆ ಹೇಳ್ತೀನಿ ನಿಮಗೆ, ಈ ಕಲಾವಿದರಿಗೆ ಈ ಜಾನಪದ ಕಲಾವಿದರಿಗೂ ರೆಮ್ಯುನರೇಷನ್ನು ಅದು ಇದು ಚೆನ್ನಾಗಿ ಕೊಡಬೇಕು. ಇವೆಲ್ಲ ಹೊತ್ಕೊಂಡು 20-25 ಜನ ದೊಡ್ಡ ಲೆಗ್ ಹಾರ್ಮೋನಿಯಂ ತೊಗೊಂಡು ಹೋಗ್ತಾರೆ, ಹೋಗಿ ಒಂದು 10,000 ರೂಪಾಯಿ ಕೊಟ್ಟ ಮೇಲೆ 20 ಕಲಾವಿದರು ಕೊಡೋಕ್ಕಾಗಲ್ಲ, ಅವ್ರು ಹೊತ್ಕೊಂಡು ಹೋಗಿದ್ದು ಕೂಲಿ ಆಗಲ್ಲ. ಹಿಂಗಾಗಿ ಅವ್ರು ಏನು ಮಾಡಿದರು, ಅದೆಲ್ಲ ವಜ್ಜೆ ಬಿಟ್ಟು ಒಂದು ಹಾರ್ಮೋನಿಯಂ ಇಟ್ಟುಬಿಡೋಣ, ಬೇಕಾದಷ್ಟು ಮೈಕ್ ಅದಾವು, ಮೈಕಿನ ಸೌಲಭ್ಯ ಬೇಕಾದಷ್ಟಿದೆ ಅಂಥೇಳಿ ಅವರು ಅದನ್ನು ಪರಂಪರೆನ ಬಿಟ್ಟು ಈಗ ನಿಮಗೆ ನೋಡೋಕೆ ಅಲ್ಲೊಂದು ಇಲ್ಲೊಂದು ಹಾರ್ಮೋನಿಯಂ ಸಿಗ್ತಾವಷ್ಟೇ. ಬಹಳ ಅದ್ಭುತವಾದ ಒಂದು ಇನ್ಸ್ಟ್ರೂಮೆಂಟ್ ಅದು ನಮ್ಮ ಜಾನಪದ ಕಲೆಗಳಿಗೆ, ಜೊತೆಗೆ ವೃತ್ತಿ ರಂಗಭೂಮಿಗೆ. ಅದಿದ್ದಾಗಲೇ ಕಂಪನಿ ನಾಟಕದ ಸಂಗೀತ ಹಾಡುಗಳು ಈ ಮನಮೋದಿ ವಿಲಾಸ ರಮಣಿ ಸುಖವಾ ರಮಣಿ ಸುಖವಾ ಸಹವಾಸ ಪರಿಮನಮೋದಿ ವಿಲಾಸ ಸುಮನ ಕೋಮಲ ಮನ ವಿಲಾಸ ಸುಮನ ಕೋಮಲ ಮನ ವಿಲಾಸ ವಿನೋದಾತ್ಮ ಕಾಮಿನಿ ಕೋಮಲ ವದನವ ಚುಂಬಿಸಿ ರಮಣಿ ಸುಖವಾ ಸಹವಾಸ ಕಂಪನಿ ನಾಟಕದ ಹಾಡುಗಳು ಇವೆಲ್ಲ ಹಾಡಬೇಕತ್ರ
ಲೆಗ್ ಹಾರ್ಮೋನಿಯಂ ಬಹಳ ಅವಶ್ಯಕತೆ ಇತ್ತು. ಎಷ್ಟು ವಿಧಗಳನ್ನು ನೀವು ತೋರಿಸಿದ್ದೀರಾ. ಆಹಾ, ಚರಿತಾರ್ಥವಾಯಿತು ಈ ದಿನದ ಈ ಕಾರ್ಯಕ್ರಮ ಒಂದು ಪರಿಣಾಮ. ಧನ್ಯವಾದ ರೀ, ಥ್ಯಾಂಕ್ ಯು ವೆರಿ ಮಚ್. ಬ್ರೇಕ್ ತಗೊಳ್ಳೇಬೇಕು, ಏನು ಮಾಡೋದು. ಆದಮೇಲೆ ತಿರುಗಾ ಮೀಟ್ ಮಾಡ್ತೀವಿ. ನಮಸ್ಕಾರ. ಗುಬ್ಬಿಯಾದು ಗೂಡು ಕಟ್ಟ್ಯಾಡೋ ಆ ಗೂಡಿನೊಳಗೆ ಜೀವ ಇತ್ತು ಎಲ್ಲಿ ಹೋಗ್ಯಾಡೋ. ಗುಬ್ಬಿಯಾದು ಗೂಡು ಕಟ್ಟ್ಯಾಡೋ ಆ ಗೂಡಿನೊಳಗೆ ಜೀವ ಇತ್ತು ಎಲ್ಲಿ ಹೋಗ್ಯಾಡೋ. ಓ ಜ್ಞಾನಲಿಂಗ, ಓ ಜ್ಞಾನಲಿಂಗ, ಜೀವ ಗಂಗೆ ಯಾಕೆ ಮರತಾರೋ, ಜೀವ ಗಂಗೆ ಯಾಕೆ ಮರತಾರೋ, ಜೀವ ಗಂಗೆ ಯಾಕೆ ಮರತಾರೋ. ಗುಬ್ಬಿಯಾದು ಗೂಡು ಕಟ್ಟ್ಯಾಡೋ ಆ ಗೂಡಿನೊಳಗೆ ಜೀವ ಇತ್ತು ಎಲ್ಲಿ ಹೋಗ್ಯಾರೋ. ಅದ್ಭುತವಾದ ಎಪಿಸೋಡ್ ಆಯಿತು ಅಲ್ವಾ. ಎಂತಹ ಅದಕ್ಕೆ ಬೇರೆ ಅಂದ ಚಂದ ಸಿಗದಕ್ಕೆ ಕಾರಣ ನಮ್ಮ ಬಸವಲಿಂಗ ಅವರೇ, ನಮ್ಮ ಕೆನರಾ ಬ್ಯಾಂಕ್ ಅವರ ಜ್ಞಾಪಿಕೆ ಅಷ್ಟೇ. ತುಂಬ ಧನ್ಯವಾದ, ಥ್ಯಾಂಕ್ ಯು ವೆರಿ ಮಚ್. ನಿಮಗೆಲ್ಲ ಗೊತ್ತಾದ ವಿಷಯನೇ, ನಿಷ್ಕ್ರಮಣೆ ಮಾಡೋದಿಲ್ಲ ಯಾರು ಕೂಡ ಈ ರೌಂಡಿಂದ. 8 ಕ್ವಾರ್ಟರ್ ಫೈನಲ್ಸ್ ಆದ ಮೇಲೇ ನಾವು 6 ಮಕ್ಕಳನ್ನು ಆಯ್ಕೆ ಮಾಡ್ಕೋಬೇಕು. ಮಾರ್ಕ್ಸ್ ಅನ್ನು ಮಾತ್ರ ಓದ್ತೀನಿ ನಾನು ಅಷ್ಟೇ. ಎಲ್ ಗಾನಶ್ರೀ 76% 76%. ಎಸ್ ಸುಪ್ರೀತ್ 82%. ಹರ್ಷಿತಾ 62%. ಎಲ್ಲರೂ ಕೂಡ ಚೆನ್ನಾಗಿ ಹಾಡಿದ್ದಾರೆ. ಒನ್ ರೌಂಡ್ ಆಫ್ ಅಪ್ಲಾಸ್ ಟು ದಿ 3 ಸಿಂಗರ್ಸ್. ಲೇಡಿಸ್ ಅಂಡ್ ಜೆಂಟಲ್ಮೆನ್,
ಮುಂದಿನ ಭಾನುವಾರ ಭೇಟಿಯಾಗ್ತೀವಿ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಸರ್ವೇ ಜನ ಸುಖಿನೋ ಭವಂತು ನಮಸ್ಕಾರ ಗಾಡ್ ಬ್ಲೆಸ್ ಯು ಆಲ್ ಹಸನ ಹಾಲ್ಜೇನು ಹಸುವಿನ ನೊರ ಹಾಳು ಸಿಗದೆ ಹಾಳೊಂದು ಬಾಳೆ ಕೃಷ್ಣ